ಕೋಲಾರ ನಗರಸಭೆಯಲ್ಲಿ ಸಭೆ ಕರೆದಿರ್ತಕ್ಕಂಥ ಉದ್ದೇಶ, ನಾವು ಹಲವಾರು ದಿನಗಳಿಂದನೂ ಕೂಡ ಕೋಲಾರ ನಗರಸಭೆಯ ವ್ಯಾಪ್ತಿಯಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಕೆರೆಯ ಆಯಕಟ್ಟುಗಳಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶಗಳಲ್ಲೂ ಕೂಡ ನಾನು ಯು ಜಿ ಡಿ ಯಾವ ಒಳಚರಂಡಿ ಮಾಡಿರ್ತಕ್ಕಂಥದ್ದು ಬ್ಲಾಕ್ ಆಗಿ ಮಳೆ ಎಲ್ಲ ಕೆರೆಗಳಲ್ಲೂ ಕೂಡ ನೀರು ಬಂದಿದೆ. ಅದರ ಮೇಲೆ ನಾವು ಅನೇಕ ಸಭೆಗಳಲ್ಲಿ ನಾವು ಹಿಂದೆ ಈಗಿರ್ತಕ್ಕಂಥ ಆಯುಕ್ತರಿಗೆ ಹಿಂದೆ ಇದ್ದಂಥ ಆಯುಕ್ತರಿಗೆ ನಮ್ಮ ಮನವಿಯನ್ನು ಸಲ್ಲಿಸಿದ್ವಿ. ಅದಾದಮೇಲೆ ಹಿಂದೆ ಕೂಡ ಕೆ ಯು ಡಬ್ಲ್ಯೂ ಎಸ್ ಎಸ್ನವರು ಸಭೆಗೆ ಬಂದಿದ್ದರು, ನಾವು ಪರಿಷ್ಕಾರ ಮಾಡ್ತೀವಿ ಅಂತ ಕೂಡ ಹೇಳಿದರು. ಆದರೂ ಕೂಡ ಇಲ್ಲಿವರೆಗೂ ಕೂಡ ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ಯಾವುದೇ ಸಮಸ್ಯೆಯನ್ನು ಕೂಡ ಕೆ ಯು ಡಬ್ಲ್ಯೂ ಎಸ್ ಎಸ್ನವರು ಒಂದು ಕೂಡ ಬಗೆಹರಿಸಿಲ್ಲ. ಅದರ ಮೇಲೆ ನಾವು ಇವತ್ತು ಅವರನ್ನು ವಿಶೇಷವಾಗಿ ಸಭೆಗೆ ಕರೆಸಿದ್ರು ಇವತ್ತು ಅಧ್ಯಕ್ಷರು. ಹಾಗಾಗಿ ಸಭೆಗೆ ಬಂದಿದ್ದಂಥವರಲ್ಲಿ ಎಲ್ಲ ಸದಸ್ಯರು ಕೂಡ ಬಹುಶಃ 30 ಜನ ಸದಸ್ಯರು ಕೂಡ ಯು ಜಿ ಡಿ ಸಮಸ್ಯೆಯನ್ನು ಗಂಭೀರವಾಗಿ ಮಾತಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಸಮಸ್ಯೆ ಏನಾಗಿದೆ, ಯಾವ ಸರ್ಕಾರ ಬಹಿರ್ದೆಸೆಯನ್ನು ನಿಷೇಧ ಮಾಡಿದೆ, ಯಾರೂ ಕೂಡ ಆಚೆ ಕಡೆ ಬಹಿರ್ದೆಸೆಗೆ ಹೋಗಬಾರ್ದಂತಕ್ಕಂಥ ಒಂದು ಕಟ್ಟ ಕಾನೂನನ್ನು ಹೊರಡಿಸಿದೆ. ಆದರೆ ಆ ಕಾನೂನು ಕೋಲಾರ ನಗರಕ್ಕೆ ಅನ್ವಯವಾಗ್ತಾ ಇಲ್ಲ. ಎಲ್ಲ ವಾರ್ಡ್ಗಳಲ್ಲೂ ಕೂಡ ಯು ಜಿ ಡಿ ಬ್ಲಾಕ್ ಆಗಿರೋದ್ರಿಂದ ಅದರಲ್ಲೂ ಕೂಡ ವಿಶೇಷವಾಗಿ ಕೆರೆಯ ಅಂಚಿನಲ್ಲಿರ್ತಕ್ಕಂಥ ವಾರ್ಡ್ಗಳು ನಮ್ಮ ಆರ್ ಟಿ ಓ ಆಫೀಸಿಂದ ಹಿಡಿದು ನಿಸಾರ್ ನಗರವರೆಗೂ ಕೂಡ ಕೆರೆಯ ಅಂಚಲ್ಲಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ, ಅದ್ರ ಜೊತೆಗೆ ಕೋಲಾರಲ್ಲಿ ಯಾವ್ಯಾವ ಯು ಜಿ ಡಿ ನೀರು ಈಗ ಈ ಭಾಗದಲ್ಲಿ ಟವರಿಂದ ಹಿಡಿದು ಜಮಾಶ ನಗರದಿಂದ ಇವೆಲ್ಲವೂ ಕೂಡ ಕಡೆಗೆ ಸೇರ್ತಕ್ಕಂಥದ್ದು ಕೂಡ ನಮ್ಮ 7ನೇ ವಾರ್ಡಲ್ಲಿರ್ತಕ್ಕಂಥ ಎಸ್ ಟಿ ಪಿ ಪ್ಲಾಂಟ್ ಅಂತಲೇ ಸೇರ್ತಕ್ಕಂಥದ್ದು. ಆ ಎಸ್ ಟಿ ಪಿ ಪ್ಲಾಂಟ್ ಕೂಡ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇದ್ರ ಬಗ್ಗೆ ಕೂಡ ಅಲ್ಲಿ ಸ್ಥಳೀಯ ಸದಸ್ಯರಾಗಿರ್ತಕ್ಕಂಥ ಸುರೇಶ್ ಬಾಬುರವರು ಕೆ ಯು ಡಬ್ಲ್ಯೂ ಎಸ್ ಎಸ್ನ ಗಮನ ಸೆಳೆದರೂ ಕೂಡ ನಮಗೆ ಅದು ಪರಿಣಾಮಕಾರಿಯಾಗಿ ಕಾರ್ಯ ಆಗದೆ ಇರೋದು. ಇವತ್ತು ವಾರ್ಡ್ನಲ್ಲಿ ಸದಸ್ಯರು ಪ್ರತಿದಿನ ಬೆಳಗ್ಗೆ ಎದ್ದು ಸದಸ್ಯರು ಎಲ್ಲ ಸದಸ್ಯರು ಕೂಡ ಬೆಳಗ್ಗೆ ಎದ್ದಿದ ತಕ್ಷಣ 7 ಗಂಟೆಗೆ ಬಂದು ಇಲ್ಲಿ ಗಾಡಿ ಕರ್ಕೊಂಡು ಹೋಗೋದು. ಸಮಸ್ಯೆ ಗಾಡಿ ಬಂದರೂ ಕೂಡ ನಮ್ಮ ಯು ಜಿ ಡಿ ಗಾಡಿ ಬಂದರೂ ಕೂಡ ನಮ್ಮ ಸಮಸ್ಯೆ ಬಗೆಹರಿತಾ ಇಲ್ಲ. ಕಾರಣ ಇವರು ಕೆರೆಯಲ್ಲಿ ಎಲ್ಲ ಚೇಂಬರ್ಗಳನ್ನು ಕೂಡ ಅಳವಡಿಸ್ಕೊಂಡು ಹೊರಟೋಗಿದ್ದಾರೆ. ಇದು ಅವೈಜ್ಞಾನಿಕವಾಗಿ ಮಾಡಿರೋದ್ರಿಂದ ನಾವು ಅತ್ಯಂತ ಸಂಕಷ್ಟಕ್ಕೀಡಾಗಿದ್ದೇವೆ. ಜನಸಾಮಾನ್ಯರು ಏನು ಅನ್ಕೊಂಡಿದ್ದಾರೆ, ಇವರು ನಗರಸಭೆಗೆ ಹೋಗ್ತಾ ಇಲ್ಲ, ಇವರು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಜನಸಾಮಾನ್ಯರು ಅನ್ಕೊಂಡಿರ್ತಕ್ಕಂಥದ್ದು. ಆದರೆ ಇವತ್ತು ನಾವು ಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ, ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಈ ಕೆ ಯು ಡಬ್ಲ್ಯೂ ಎಸ್ ಎಸ್ನವರು ಕೆರೆಯಲ್ಲಿ ಹಾಕಿರುವ ಚೇಂಬರ್ಗಳಿಂದ ನೀರು ಪಾಸ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಇವತ್ತು ನಮ್ಮ ಮನವಿಯನ್ನು ಇವತ್ತು ಕೆ ಯು ಡಬ್ಲ್ಯೂ ಎಸ್ ಎ ಡಬ್ಲ್ಯೂ ಮತ್ತು ಇತರೆ ಅಧಿಕಾರಿಗಳು ಬಂದಿದ್ದರು ಅವ್ರಿಗೆ ಹೇಳಿದ್ದೇವೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿಂದ ನಮ್ಮ ಯಾವ ಟಿ ಎಸ್ ಡಿ ಎಸ್ ಟಿ ಪಿ ಪ್ಲಾಂಟ್ ಇದೆ ಅಲ್ಲಿಗೆ ನಾವು ಸ್ಪಾಟ್ ಮಜರ್ಗೆ ಹೋಗ್ತಾ ಇದ್ವಿ. ಅದೇ ರೀತಿಯಾಗಿ ಕೆರೆಯ ಆಜುಬಾಜಿನಲ್ಲಿರ್ತಕ್ಕಂಥ ಎಲ್ಲ ಚೇಂಬರ್ಗಳು ಕೂಡ ಇವತ್ತು ನಾವು ಪೌರಾಯುಕ್ತರು ಕೆ ಎಲ್ ಡಬ್ಲ್ಯೂಸ್ನವರು ಅಧ್ಯಕ್ಷರು ಸದಸ್ಯರು ಕೂಡ ಆ ಸ್ಥಳಗಳಿಗೆ ಪರಿಶೀಲನೆಗೆ ಹೋಗ್ತಾ ಇದ್ದೀವಿ. ಸಮಸ್ಯೆಯನ್ನು ಬೇಗ ಇತ್ಯರ್ಥಪಡಿಸಿದ್ರೆ ನಗರಸಭೆ ಮುಂದೆನೆ ಸಾರ್ವಜನಿಕರನ್ನು ಒಳಗೊಂಡಂತೆ ಒಂದು ಹೋರಾಟವನ್ನು ಹಮ್ಮಿಕೊಳ್ತೇವೆ.